ಟಿ ವಿ ವೀಕ್ಷಕರಿಗೆ ನಮಸ್ಕಾರಗಳು. ಹಾಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನ ಬಯಸೋಣ. ಹಾಗೆ ಇನ್ನೊಬ್ಬರು ಆದಂತಹ ನಮ್ಮ ಕೋಣೆಯ ರಾಮಣ್ಣವರು ಸಹ ವೇದಿಕೆ ಮೇಲೆ ಹಾಜರಾಗಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನ ಬಯಸ್ತೇನೆ. ಹಾಗೂ ನಮ್ಮ ನರಸಿಂಹಣ್ಣವರು ಸಹ ವೇದಿಕೆ ಮೇಲೆ ಹಾಜರಾಗಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನ ಬಯಸ್ತಿದ್ದೇನೆ. ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಅಂತ ಅಪ್ರಿ ಶಿವಣ್ಣವರು ಸಹ ವೇದಿಕೆ ಮೇಲೆ ಹಾಜರಾಗಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನ ಬಯಸುತ್ತಿದ್ದೇವೆ. ಹಾಗೆ ನಮ್ಮ ರಾಜ್ಯ ಉಪಾಧ್ಯಕ್ಷ ಅಂತ ಬೈಚೇಗೌಡ ಸಹ ವೇದಿಕೆ ಮೇಲಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನ ನಿಮ್ಮನ್ನ ಮೇಲೆ ಕೊಡಬೇಕು. ಹಾಗೆ ನಗರಸಭಾ ಸದಸ್ಯರಂತ ಅಬ್ದುಲ್ ರಫೀಕ್ ಸರ್ ಅವರು ಸಹ ವೇದಿಕೆ ಮೇಲಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಭಾರಿ ಪರಿಶ್ರಮ ಹಾಕಿದ ಮಾಲೂರು ತಾಲೂಕು ರೈತ ಸಂಘ ಕೋಲಾರ ಈಗ ಪ್ರಾಸ್ತಾವಿಕ ನೋಡಿಯನ್ನ ಆದಿಮದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಆ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮ ಕೋಟಗಣ್ಣಿ ರಾಮಣ್ಣ ಅವರು ಬಂದಿದ್ರು. ಆದರೆ ಅವರ ಒಡನಾಡಿಗಳಾಗಿ ನಾವು ಸುಮಾರು ಒಂದು 20-25 ವರ್ಷದಿಂದ ಅವ್ರ ಜೊತೆಯಲ್ಲಿ ನಾವು ಬೆಳೆದು ಬಂದಿದ್ದೀವಿ. ಅವರು ಸ್ವಲ್ಪ ಎಲ್ಲರೂ ಹೇಳ್ತಾರೆ ಸ್ವಲ್ಪ ಮುಂಗೋಪ, ಆದರೆ ಅವ್ರ ಕೋಪದಲ್ಲಿ ಹೋದಂತ ಸಮಯದಲ್ಲಿ ಒಂದು ಪುಣ್ಯ ದೀಪದ ಪಾಠಶಾಲೆ ಕಾರ್ಯಕ್ರಮಗಳ ಬಗ್ಗೆ ನಮಗೆ ವಿವರವಾದಂಥ ಮಾಹಿತಿನ ಕೊಟ್ಟರು. ಆ ವಿಷಯದಲ್ಲಿ ಹಂಗೆ ಚರ್ಚೆ ಮಾಡ್ತಾ ಬೆಟ್ಟದಲ್ಲಿ ಆಗ್ತಿರೋಂಥ ಪರಿಸರ ಮಾಲಿನ್ಯನ ಡಿ ಸಿಗೆ ಮನವರಿಕೆ ಮಾಡಬೇಕು, ಒಂದು ಡಿ ಸಿ ಇದಾರೇನೋ ಅಂತ ಹೇಳಿ ಅಂತೇಳಿ ನಮಗೆ ತಿಳಿಸಿದಂಥ ಸಮಯದಲ್ಲಿ ನಾವು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡೋಕ್ಕೆ ಆಹಾರಕ್ಕೆ ಸಂಬಂಧಪಟ್ಟಂಥದ್ದು ಮತ್ತೆ ಪರಿಸರಕ್ಕೆ ಸಂಬಂಧಪಟ್ಟಂಥದ್ದು ಬುಕ್ಸ್ ಇರುತ್ತೆ, ತಗೊಂಡು ಓದಿ ಮತ್ತೆ ಆ ಬುಕ್ಸ್ನ ಅಲ್ಲೇ ಇಟ್ಟೋದ್ರೆ ಮತ್ತೊಬ್ಬರಿಗೆ ಅನುಕೂಲ ಆಗ್ತದೆ. ಅದು ಆ ಮಾಹಿತಿಗಳನ್ನ ತಾವೆಲ್ಲರೂ ಸಮಾಜಕ್ಕೆ ಮಾದರಿ ಆಗಬೇಕು ಅಂತ ಹೇಳ್ತಾ ನನ್ನ ಮಾತು ನಾನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಧನ್ಯವಾದಗಳು. ಡಾಕ್ಟರ್ ಶಿವರುದ್ರಪ್ಪ ಅವರು ಬರ್ತಾರೆ. ಈಗಿನ ಏನು ಶಾಲೆಗೆ ಹೋಗ್ತಾವಲ್ಲ ಮಕ್ಕಳು, ಆ ಮಕ್ಕಳು ಅವ್ರ ತಾಯಿಗೆ ಕೇಳುವಂತ ಒಂದು ಪ್ರಶ್ನೆ ಈ ಹಾಡಲ್ಲಿ. ಹೂವಿನ ದಳಗಳ ತುಂಬಾ ಅಮ್ಮ ಯಾಕಿಷ್ಟೊಂದು ದೂಳು, ಹೂವಿನ ದಳಗಳ ತುಂಬ ಅಮ್ಮ ಯಾಕಿಷ್ಟೊಂದು ದೂಳು, ನಿನ್ನ ಹೆರಳಿಗೂ ದೇವರ ಮುಡಿಗೂ ಹೇಗೆ ಮುಡಿಸಲಿ ಹೇಳು, ನಿನ್ನ ಹೆರಳಿಗೂ ದೇವರ ಮುಡಿಗೂ ಹೇಗೆ ಮುಡಿಸಲಿ ಹೇಳು, ಅಮ್ಮ ಹೇಗೆ ಮುಡಿಸಲಿ ಹೇಳು, ಅಮ್ಮ ಹೇಗೆ ಮುಡಿಸಲಿ ಹೇಳು, ಹೂವಿನ ದಳಗಳ ಅಮ್ಮ ಯಾಕಿಷ್ಟೊಂದು ದೂಳು, ಯಾಕಿಷ್ಟೊಂದು ದೂಳು. ಸುತ್ತಲೂ ಕಾಣುವ ಗಿಡ ಮರವೆಲ್ಲ ಯಾಕಿಷ್ಟೊಂದು ಗೋಳು, ಸುತ್ತಲೂ ಕಾಣುವ ಗಿಡ ಮರವೆಲ್ಲ ಯಾಕಿಷ್ಟೊಂದು ಗೋಳು, ಹಾರುವ ಹಕ್ಕಿಗೆ ಅಲೆಯುವ ದುಂಬಿಗೆ, ಹಾರುವ ಹಕ್ಕಿಗೆ ಅಲೆಯುವ ದುಂಬಿಗೆ, ನೆಲೆಯಿನ್ನೆಲ್ಲಿದೆ ಹೇಳು ಅಮ್ಮ ನೆಲೆಯಿನ್ನೆಲ್ಲಿದೆ ಹೇಳು, ಹೂವಿನ ದಳಗಳ ತುಂಬ ಅಮ್ಮ ಯಾಕಿಷ್ಟೊಂದು ದೂಳು, ಯಾಕಿಷ್ಟೊಂದು ದೂಳು. ಜುಳು ಜುಳು ಹರೆಯುವ ಹೊಳೆ ಹಳ್ಳಗಳ ನೀರ್ ಯಾಕಿಷ್ಟು ಕೊಳಕು, ಜುಳು ಜುಳು ಹರೆಯುವ ಹೊಳೆ ಹಳ್ಳಗಳ ನೀರ್ ಯಾಕಿಷ್ಟು ಕೊಳಕು, ಈಜುವ ಮೀನಿಗೆ ದಾಹದ ಬಾಯಿಗೆ, ಈಜುವ ಮೀನಿಗೆ ದಾಹದ ಬಾಯಿಗೆ, ಇಲ್ಲವೇ ಬದುಕುವ ಹಕ್ಕು ಅಮ್ಮ ಇಲ್ಲವೇ ಬದುಕುವ ಹಕ್ಕು, ಹೂವಿನ ದಳಗಳ ತುಂಬ ಅಮ್ಮ ಯಾಕಿಷ್ಟೊಂದು ದೂಳು, ಯಾಕಿಷ್ಟೊಂದು ದೂಳು.
ಹಗಲು ಇರುಳು ಹಗಲು ಇರುಳು ಯಾಕಿಷ್ಟೊಂದು ಸಾವಿರ ಗಾಲಿಗಳುರುಳು ಹಗಲು ಇರುಳು ಯಾಕಿಷ್ಟೊಂದು ಸಾವಿರ ಗಾಲಿಗಳುರುಳು ಈ ಗತ್ತಲಗಳು ಕೇಳಿಸದಾಗಿದೆ ಈ ಗತ್ತಲಗಳು ಕೇಳಿಸದಾಗಿದೆ ನಿನ್ನ ಜೋಗುಳದ ಕೊಳಲು ಅಮ್ಮ ನಿನ್ನ ಜೋಗುಳದ ಕೊಳಲು ಅಮ್ಮ ನಿನ್ನ ಜೋಗುಳದ ಕೊಳಲು ಹೂವಿನ ದಳಗಳ ಹೂವಿನ ದಳಗಳ ತುಂಬ ಅಮ್ಮ ಯಾಕಿಷ್ಟೊಂದು ಧೂಳು ಯಾಕಿಷ್ಟೊಂದು ಧೂಳು ಯಾಕಿಷ್ಟೊಂದು ಧೂಳು ಕೂಡ ಕೋಲಾರಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತಾ ನಾವು ಕೂಡ ರೈತನ ಮಗನಾಗಿ ರೈತರೇ ನಾವು ಕೂಡ ರೈತನ ಮಗನಂತಲ್ಲ ನಾನು ಕೂಡ ರೈತನೇ ಆ ನಿಟ್ಟಿನಲ್ಲಿ ರೈತನ ಮಗನಾಗಿ ಮತ್ತೆ ಈ ಜಿಲ್ಲೆ ಸುಮಾರು 90ರಿಂದ ಬಹಳ ಬರಗಾಲ ಆಗಿತ್ತು ಏನ್ ಮಾಡೋದು ನೀರೆಲ್ಲ ಹೋಗ್ತಾ ಇದೆ ಕೆಳಗಡೆಗೆ 180ರಿಂದ 200 ಆಯ್ತು 500 ಆಯ್ತು 600 ಆಯ್ತು 1000 ಆಯ್ತು 1800 ಅಡಿ ಆಯ್ತು ನೀರು ಇರಲಿಲ್ಲ ಆ ನಿಟ್ಟಿನಲ್ಲಿ ನಾವು ಕೂಡ ಒಂದು ನಾಟಕವನ್ನ ಮಾಡಿ ಎಲ್ಲೋದೆ ಗಂಗವ್ವ ಅಂತ ನಮ್ಮ ಗೊಲ್ಲಳ್ಳಿ ಶಿವಪ್ರಸಾದ್ ಅಣ್ಣವರು ಸ್ಯಾಟಲೈಟ್ ನೋಡಿ ಕೊಟ್ಟುಕೊಂಡಂತ ಒಂದು ಹಾಡನ್ನು ಕೂಡ ಬರ್ಕೊಟ್ಟಿದ್ರು ತುಂಬಾ ಜಿಲ್ಲೆ ಪುಟ್ಟಿ ಹಾಡುಗಳನ್ನು ಆಡಿದ್ವಿ ಹೊಸ ನಾಡನ್ನು ಕಟ್ಟುವ ಬನ್ನಿರೋ ಬನ್ನಿ ಬನ್ನಿರೋ ಬನ್ನಿರೋ ಹೊಸ ನಾಡನ್ನು ಕಟ್ಟುವ ಬನ್ನಿರೋ ಈ ನಮ್ಮ ನಾಡಿನಲ್ಲಿ ತಿನ್ನಲಿಕ್ಕೆ ಅನ್ನವಿಲ್ಲ ತೊಡಲಿಕ್ಕೆ ಬಟ್ಟೆ ಇಲ್ಲ ಶ್ರಮಿಕರ ಕಾಂತಿ ಆಗಬೇಕಣ್ಣ ದೇಶಕ್ಕೆ ಶಾಂತಿ ಸಿಗಬೇಕಣ್ಣ ಆಗ ನೀವು ನೋಡೋಣ ಜನರಿಗೆ ನೆಮ್ಮದಿಯನ್ನ ಆಗ ನೀವು ನೋಡೋಣ ಜನರಿಗೆ ನೆಮ್ಮದಿಯನ್ನ ಬನ್ನಿರೋ ಬನ್ನಿರೋ ಹೊಸ ನಾಡನ್ನು ಕಟ್ಟುವ ಬನ್ನಿರೋ 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 ಹೊಸ ನಾಡನ್ನು ಕಟ್ಟುವ ಬನ್ನಿರೋ ಒಲವನ್ನು ಉಳುವರು ನಾವಣ್ಣ ಕಲೆಯನ್ನು ಕೇಳುವರು ನಾವಕ್ಕ ಒಲವನ್ನು ಉಳುವರು ನಾವಣ್ಣ ಕಲೆಯನ್ನು ಕೇಳುವರು ನಾವಕ್ಕ ಅನ್ನ ಬೆಳವರು ನಾವಕ್ಕ ತಿನ್ನೋರಾರು ಕೇಳಕ್ಕ ಇದೆಂತ ಜೀವನವಣ್ಣ ನೀವೇ ನೋಡಿರಣ್ಣ ಇದಂತ ಜೀವನವಣ್ಣ ನೀವೇ ನೋಡಿರಣ್ಣ ಬನ್ನಿರೋ ಬನ್ನಿರೋ ಹೊಸ ನಾಡನ್ನು ಕಟ್ಟುವ ಬನ್ನಿರೋ ಈ ನಮ್ಮ ನಾಡಿನಲ್ಲಿ ತಿನ್ನಲಿಕ್ಕೆ ಅನ್ನವಿಲ್ಲ ತೊಡಲಿಕ್ಕೆ ಬಟ್ಟೆ ಇಲ್ಲ ಶ್ರಮಿಕರ ಕಾಂತಿ ಆಗಬೇಕಣ್ಣ ದೇಶಕ್ಕೆ ಶಾಂತಿ ಸಿಗಬೇಕಣ್ಣ ಆಗ ನೀವು ನೋಡೋಣ ಜನರಿಗೆ ನೆಮ್ಮದಿಯನ್ನ ಇಟ್ಟಿಗೆ ಸುಡುವರು ನಾವಣ್ಣ ಮನೆಗಳ ಕಟ್ಟುವರು ನಾವಕ್ಕ ನಿತ್ಯವೂ ದುಡಿವರು ನಾವಣ್ಣ ಗುಡಿಸಲು ನಮಗೆ ಗತಿಯನ್ನ ಇದೆಂತ ಜೀವನವಣ್ಣ ನೀವೇ ತಿಳಿಯಿರನ್ನ ಇದೆಂತ ಜೀವನವಣ್ಣ ನೀವೇ ತಿಳಿಯಿರನ್ನ ದೇಶದ ಪ್ರಜೆಗಳು ನಾವಣ್ಣ ನಮಗೆಲ್ಲರೂ ಒಂದೇ ಸಮನಣ್ಣ ದೇಶದ ಪ್ರಜೆಗಳು ನಾವಣ್ಣ ನಮಗೆಲ್ಲರೂ ಒಂದೇ ಸಮನಣ್ಣ ನಮಗೂ ಅಧಿಕಾರ ಇತ್ತಣ್ಣ ಅದು ಓದನ್ನು ಕಲಿತು ತಿರಿಯಣ್ಣ ಅಪ್ಪರ ಮಾಡುತ್ತ ಬರುತ್ತಾರೆ ನಮ್ಮ ತಪ್ಪಿಪ್ಪು ಮಾಡಿ ಹೋಗ್ತಾರೆ ಅಪ್ಪರ ಮಾಡುತ್ತ ಬರುತ್ತಾರೆ ನಮ್ಮ ತಪ್ಪಿಪ್ಪು ಮಾಡಿ ನಗುತ್ತಾರೆ ಎಪ್ಪುಲಿಯಂತೆ ಮೇಲೇರಿ ನಮ್ಮ ಪಪ್ಪರನ್ನೇ ಕೊಲ್ತಾರೆ ಎಪ್ಪುಲಿಯಂತೆ ಮೇಲೇರಿ ನಮ್ಮ ಪಪ್ಪರನ್ನೇ ಕೊಲ್ತಾರೆ ಬನ್ನಿರೋ ಬನ್ನಿರೋ ಹೊಸ ನಾಡನ್ನು ಕಟ್ಟುವ ಬನ್ನಿರೋ 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 ಹೊಸ ನಾಡನ್ನು ಕಟ್ಟುವ ಬನ್ನಿರೋ ತೆಗೆ ವೇದಿಕೆಯ ಮೇಲೆ ಹಾಗೂ ಸಭೆಯಲ್ಲಿರುವ ಎಲ್ಲ ಸಹೃದಯರಿಗೆ ನನ್ನ ಪ್ರೀತಿಯ ನಮಸ್ಕಾರ ಕೃಷಿ ಸಂಸ್ಕೃತಿ ಕೇಂದ್ರ ಹಲೋ ಕೃಷಿ ಸಂಸ್ಕೃತಿ ಕೇಂದ್ರ ಬುಡ್ಡಿ ದೀಪ ಪಾಠಶಾಲೆ ಮತ್ತು ಹಸಿರು ಸೇನೆ ಇದಕ್ಕೆ ಸಂಬಂಧಪಟ್ಟಂತಹ ನನ್ನ ಪ್ರೀತಿಯ ಗೆಳೆಯರಿಗೆ
ನಾನು ಮೊದಲನೇದಾಗಿ ಇಲ್ಲಿ ಅಭಿನಂದಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ಎಲ್ಲ ಸೇರಿ ನಮ್ಮ ಜಿಲ್ಲೆಗೆ ಅಗತ್ಯವಾದಂತಹ ಒಂದು ಕೃಷಿ ಸಂಸ್ಕೃತಿ ಕೇಂದ್ರದ ಉದ್ಘಾಟನೆಯನ್ನು ಇಲ್ಲಿ ನಾವೆಲ್ಲ ಮಾಡ್ತಾ ಇದ್ದೀವಿ. ಇಂಥದ್ದೊಂದು ಕೇಂದ್ರ, ಮಾಹಿತಿ ಕೇಂದ್ರ ತುಂಬ ಅಗತ್ಯವಾಗಿದೆ. ಯಾಕೆಂದರೆ ಇವತ್ತು ರೈತ ಏನಾಗಿದ್ದಾನೆ ಅಂದರೆ ಒಂದು ರೀತಿ ಮಾನಸಿಕವಾಗಿ ಖಾಲಿಯಾದಂತಹ ಸ್ಥಿತಿ. ಅಂದರೆ ಇದು ನಾನು ಹೇಳ್ತಾ ಇರೋದು ಒಂದು ರೀತಿ ಟೊಳ್ಳು ಅಂತೀವಲ್ಲ ಹಾಗೆ, ಟೊಳ್ಳು ಗಟ್ಟಿ ಅಂತ. ನಮ್ಮ ಪೂರ್ವಿಕ ರೈತರನ್ನು ಟೊಳ್ಳು ಅಂತ ಕರೆಯೋಕ್ಕಾಗಲ್ಲ, ಅವರು ಭಾಳ ಗಟ್ಟಿಗಳಾಗಿದ್ದರು. ಆದರೆ ಈಗ ಆಧುನಿಕ ರೈತರು ಒಂದು ರೀತಿ ಟೊಳ್ಳುಗಳಾಗಿಬಿಟ್ಟಿದ್ದಾರೆ. ಆದ್ದರಿಂದ ಇಂಥ ಸಂದರ್ಭದಲ್ಲಿ ನಮ್ಮ ನೆಲದ ಗುರುತುಗಳು ಅಂತ ಇಲ್ಲಿ ಹಾಕಿದ್ದಾರೆ ನೋಡಿ. ಆ ನೆಲದ ಗುರುತುಗಳ ಮೂಲಕ, ನಿಸರ್ಗದ ಲಯಗಳ ಮೂಲಕ ನಾವೆಲ್ಲರೂ ಬರೀ ರೈತರೇ ಅಂತಲ್ಲ, ನಾವೆಲ್ಲರೂ ಗಟ್ಟಿ ಕಾಳುಗಳಾಗಬೇಕಾದಂತಹ ಒಂದು ಪರಿವರ್ತನೆಯ ಕಾರ್ಯ ಇವತ್ತು ಆಗಬೇಕಾಗಿದೆ. ಈ ದಿಸೆಯಲ್ಲಿ ಕೃಷಿ ಸಂಸ್ಕೃತಿ ಕೇಂದ್ರ ಖಂಡಿತವಾಗಿಯೂ ನೆರವಾಗಬಲ್ಲದು ಅಂತಕ್ಕಂಥ ಒಂದು ನಿರೀಕ್ಷೆ ನನ್ನಲ್ಲಿದೆ. ನನ್ನ ಮಾತುಗಳನ್ನು ಹೇಗೆ ಬೇಕಾದರೂ ಆರಂಭಿಸ್ಬೋದು, ಆದರೆ ಒಂದು ಮೂರು ಸತ್ಯಗಳಿಂದ, ಈ ಆಧುನಿಕ ಸತ್ಯಗಳು, ಮೂರು ಆಧುನಿಕ ಸತ್ಯಗಳಿಂದ ನನ್ನ ಮಾತನ್ನು ಆರಂಭಿಸ್ತೇನೆ. ಏನಿದು ಮೂರು ಆಧುನಿಕ ಸತ್ಯಗಳು ಅಂದರೆ, ಇದು ನಾನು ಕನ್ನಡ ನಾಡಿಗೆ ಸಂಬಂಧಪಟ್ಟಂತೆ ಸೀಮಿತಗೊಳಿಸಿಕೊಂಡು ಹೇಳ್ತಾ ಇದ್ದೇನೆ. ಇದನ್ನು ನೀವು ಅಖಿಲ ಭಾರತ ಮಟ್ಟದಲ್ಲಿ ವಿಶ್ವಾತ್ಮಕವಾಗಿ ಕೂಡ ಬೇರೆ ಬೇರೆ ನೆಲೆಗಳಲ್ಲಿ ವಿಸ್ತರಿಸ್ಕೋಬಹುದು. ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳ್ತಾ ಇದ್ದೇನೆ. ಶಿಕ್ಷಿತರಾಗುವುದು ಎಂದರೆ ಕನ್ನಡದಿಂದ ದೂರ ಸರಿಯುವುದು. ಶಿಕ್ಷಿತರಾಗುವುದು ಎಂದರೆ ಕನ್ನಡದಿಂದ ದೂರ ಸರಿಯುವುದು. ನಾಗರಿಕರಾಗುವುದು ಎಂದರೆ ನಿಸರ್ಗದಿಂದ ದೂರ ಸರಿಯುವುದು. ನಾಗರಿಕ ಅಂದರೆ ಸಿಟಿಜನ್ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ. ಇದರ ಸಾಮ್ಯದಿಂದ ಒಂದು ಹೊಸ ಪದವನ್ನು ಸೃಷ್ಟಿ ಮಾಡಿದ್ದಾರೆ ಇಂಗ್ಲಿಷ್ನಲ್ಲಿ, ನೆಟಿಜನ್ಸ್ ಅಂತ. ನಾವು ಕನ್ನಡದಲ್ಲಿ ಅದನ್ನು ಸೈಬರಿಕರು ಅಂತ ಕರೀತೀವಿ. ಸೈಬರಿಕರಾಗುವುದು ಎಂದರೆ ಜನಸಮುದಾಯಗಳಿಂದ ದೂರ ಸರಿಯುವುದು ಎಂದರ್ಥ. ಇದೇ ಮೂರು ಆಧುನಿಕ ಸತ್ಯಗಳು. ಒಬ್ಬ ಪಕ್ಕ ನಾಗರಿಕ ಅಂತ ಅಂದರೆ ಅವನಲ್ಲಿ ಈ ಮೂರು ಲಕ್ಷಣಗಳಿರ್ತವೆ. ಏನು ಅಂದರೆ ಕನ್ನಡದಿಂದ ದೂರ ಸರಿದಿರ್ತಾನೆ, ಎರಡನೇದಾಗಿ ನಿಸರ್ಗದಿಂದ ದೂರ ಸರಿದಿರ್ತಾನೆ, ಮೂರನೇದಾಗಿ ಜನಸಮುದಾಯಗಳಿಂದ ದೂರ ಸರಿದಿರ್ತಾನೆ. ಇವನೇ ಆಧುನಿಕ ಮನುಷ್ಯ, ಪಕ್ಕ ನಾಗರಿಕ ಮನುಷ್ಯ. ಯಾಕೆಂದರೆ ನಿಸರ್ಗದ ಲಯಗಳೇ ಇರಲ್ಲ, ನೆಲದ ಗುರುತುಗಳೇ ಇಲ್ಲ. ನಾನು ಈ ಅರ್ಥದಲ್ಲೇ ಟೊಳ್ಳು ಅಂತ ನಾನು ಕರೆದೆ. ಇದನ್ನು ಗಮನಿಸ್ಬೇಕು ತಾವು. ಹಾಗಾದರೆ ನಿಸರ್ಗದ ಲಯಗಳನ್ನು ನಾವು ಹೇಗೆ ಒಂದು ರೀತಿ ಸಂಪಾದನೆ ಮಾಡ್ಕೋಬೇಕು ಅನ್ನೋದು ಭಾಳ ಮುಖ್ಯ. ಈ ದಿಸೆಯಲ್ಲಿ ನಾನು ಒಂದು ಪ್ರಾಕೃತಿಕ ವಿದ್ಯಮಾನವನ್ನು ತಮಗೆ ನೆನಪು ಮಾಡಿ ಹೇಳ್ತೀನಿ. ಏನದು ಅಂದರೆ, ನಮ್ಮ ನಂಗ್ಲಿ ಕೆರೆ ಕಳೆದೆರಡು ದಿನಗಳಿಂದ ಕೋಡಿ ಹೋಗ್ತಾ ಇದೆ. ಈಗಾಗಲೇ ನೀವೆಲ್ಲ ಫೇಸ್ಬುಕ್ಕಲ್ಲಿ ನೋಡಿರ್ಬೋದು, ಅಥವಾ ಪ್ರತ್ಯಕ್ಷವಾಗಿ ಕೆಲವರು ನೋಡಿದ್ರು, ಏನು ಆಶ್ಚರ್ಯ ಇಲ್ಲ. ಯಾಕೆ ಇದು ನಾನು ವಿಶೇಷವಾಗಿ ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಬಾಲ್ಯದಲ್ಲಿ ನಾನು ಬೆಂಗಳೂರಿನಲ್ಲಿ ಓದಿದ್ದು, ನಮ್ಮ ತಂದೆ ಪೊಲೀಸ್ ಇಲಾಖೆಯಲ್ಲಿತ್ತು, ಹೀಗಾಗಿ ಬೆಂಗಳೂರಿನಲ್ಲೇ ನಾನು ಓದಿದ್ದು. ಆದರೆ ರಜಾದಲ್ಲಿ, ಪ್ರತಿ ಬೇಸಿಗೆ ರಜಾದಲ್ಲಿ ತಪ್ಪದೆ ನಂಗ್ಲಿಗೆ ಬರ್ತಾ ಇದ್ದೆ. ನಾನು ಬಂದಾಗೆಲ್ಲ ನಂಗ್ಲಿ ಕೆರೆ ಯಾವಾಗಲೂ ಕೋಡಿ ಹೋಗ್ತಾ ಇತ್ತು. ಬೇಸಿಗೆಯಲ್ಲಿ ರಾಜಕಾಲುವೆಗಳು ಹೇಗಿತ್ತು ಅಂದರೆ, ಅಷ್ಟು ಅದ್ಭುತವಾಗಿ ರಾಜಕಾಲುವೆಗಳ ನೆಟ್ವರ್ಕ್ ಇತ್ತು. ಆಮೇಲೆ ಎಲ್ಲಿ ನೋಡಿದ್ರು ಭತ್ತದ ಗದ್ದೆಗಳು, ಕಬ್ಬಿನ ಬೆಳೆ, ಆಲೆ ಮನೆ. ತಿರ್ಗಾ ಅಂತ ನಂಗ್ಲಿನ ನಾನು ನೋಡ್ತೀನಾ ಇಲ್ವಾ ಅಂತ ಅನ್ಸ್ಬಿಟ್ಟಿದೆ ನನಗೆ ಈಗ. ಯಾಕೆಂದ್ರೆ ಇವಾಗ ಕೆರೆ ನೀರನ್ನು ಕೃಷಿಗೆ ಬಿಡಬಾರ್ದು ಅಂತ ನಿಯಮ ಇದೆ. ಹೀಗಾಗಿ ಕಾಡಿನ ಅನ್ನುವ ನಂಗ್ಲಿಯವರು ಜಂಗಲ್ ಮಾಡಿದ್ದಾರೆ. ಟ್ರೈ ಮಾಡಿ.